ಶೇರಣಗೌಡ ಕಂದಕೂರ್ ಅಧ್ಯಕ್ಷರೇ ಮಾನ್ಯ ಗೃಹ ಸಚಿವರಿಗೆ ಪ್ರಶ್ನೆ ಕೇಳಲಾಗಿ ಆಯಿತು ಅಥ್ವಾ ಕೇಳ್ತಿದ್ದೀರ ಕೂತ್ಕೊಂಡ್ ಮಾನ್ಯ ಅಧ್ಯಕ್ಷರೇ ಇದು ಒಂದು ಸಿಂಪಲ್ ಅಡ್ಮಿನಿಸ್ಟ್ರೇಟಿವ್ ಆಕ್ಟಿವಿಟಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ನನ್ನ ಉತ್ತರ ಕೊಟ್ಟಿದ್ದೇನೆ ಅವರು ಮತ್ತೆ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಅಧ್ಯಕ್ಷರೇ ಈಗಾಗಲೇ ಇದು ತಮ್ಮ ಗಮನಕ್ಕೂ ನಾನು ತಂದಾಗಿದೆ ವಿರೋಧ ಪಕ್ಷ ನಾಯಕರ ಗಮನಕ್ಕೂ ತಂದಾಗಿದೆ ಮಾನ್ಯ ಗೃಹ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ ಎ ಡಿ ಜಿ ಪಿ ಅವರಿಗೂ ಭೇಟಿಯಾಗಿದ್ದೀನಿ ನಮ್ಮ ಕಲಬುರಗಿ ಐ ಜಿ ಅವರಿಗೂ ಭೇಟಿಯಾಗಿದ್ದೀನಿ ಒಬ್ಬ ಶಾಸಕನಿಗೆ ಈ ಪರಿಸ್ಥಿತಿ ಬರ್ತಕ್ಕಂಥದ್ದು ಭಾಳ ಖೇದಕರ ಸಂಗತಿ ಜನವರಿಯಲ್ಲಿ ಅನ್ಪುರಂಬ ವಿಲೇಜ್ ಅಲ್ಲಿ ಮೂವತ್ತು ಜನ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಲೈಂಗಿಕ ದೌರ್ಜನ್ಯ ಆಗಿರ್ತೀವಿ ಅಧ್ಯಕ್ಷರೇ ಆ ಲೈಂಗಿಕ ದೌರ್ಜನ್ಯ ಆದಾಗ ಸಾಯಂಕಾಲ ಕೇವಲ ಒಂದು ಕೇಸ್ ಮಾಡ್ತಾರೆ ಮಾಸ್ಟರ್ ಮೇಲೆ ಆ ಲೌಂಗಿಕ ದೌರ್ಜನ್ಯದ ಬಗ್ಗೆ ನಾನು ಗುರ್ಮಿಟ್ ಕಾಲ್ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡ್ತೀನಿ ಸಾಯಂಕಾಲ ಆರೂವರೆ ಏಳು ಗಂಟೆ ಸುಮಾರು ಅಷ್ಟು ಜನ ಏನ್ಪಾದ್ರೆ ತಹಸೀಲ್ದಾರ್ ಅವರ ಮುಂದೆ ಏನ್ಪಾತಾರೆ ನಮ್ಗೆಲ್ಲ ಲೈಂಗಿಕವಾಗಿ ದೌರ್ಜನ್ಯ ಆಗಿದೆ ಅಂತ ತಿಳ್ಕೊಂಡು ಹೇಳಿದಾರಂತ ತಿಳ್ಕೊಂಡು ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾನು ಫೋನ್ ಮಾಡಿದ್ರೆ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ನೇರವಾಗಿ ಪ್ರಶ್ನೆ ಮಾಡ್ತಾನೆ ಸರ್ ರೇಪ್ ಆಗಿಲ್ಲ ರೇಪ್ ಆದ್ರೆ ಮಾತ್ರ ನನಗೆ ಪೊಲೀಸ್ ಸ್ಟೇಷನ್ ಕಳಿಸ್ರಿ ಅಂತ ತಿಳ್ಕೊಂಡು ಒಬ್ಬ ಶಾಸಕರಿಗೆ ಕೇಳ್ತಾರೆ ಇದು ಕೇಳಿದ ಮೇಲೆ ತತ್ಕ್ಷಣ ನಾನೆ ಜಿಲ್ಲಾ ಪಂಚಾಯತಿ ಸಿ ಓ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಕೊಡಲ್ಲ ಮನೆ ಜಿಲ್ಲಾಧಿಕಾರಿಗಳಿಗೆ ನಾನು ಮನವಿ ಮಾಡಿದ ಮೇಲೆ ಅವರು ಎಂತಪತಾದ್ರು ಆದೇಶ ಮಾಡಿದ ಮೇಲೆ ಎಂಥದ್ದು ಒಂದು ಪೋಸ್ಟ್ ಆಗೋಲ್ಲ ಬೈಲಿಗೆ ಬಂದಿರತಕ್ಕಂಥದ್ದು ಅವತ್ತು ಒಂದ್ ವೇಳೆ ಜಿಲ್ಲಾಧಿಕಾರಿಗಳು ಏನಾದರೂ ಒತ್ತಡ ಹಾಕಿದ್ದಲ್ಲ ಯಾದಗಿರಿ ಜಿಲ್ಲಾಧಿಕಾರಿಗಳಂದರೆ ಆ ಮೂವತ್ತು ಜನ ಮಹಿಳೆಯರ ವಿದ್ಯಾರ್ಥಿನಿಯವರು ಇವತ್ತು ಯಾವ ಪರಿಸ್ಥಿತಿಗೆ ಬರ್ತಿತ್ತೋ ಗೊತ್ತಿಲ್ಲ ಮಾರು ದಿನ ಏನ್ಪತ್ ಕೆ ಡಿ ಪಿ ಮೀಟಿಂಗ್ ಅಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಎಸ್ ಪಿ ಅವರಿಗೆ ಡಿ ಸಿ ಅವರಿಗೆ ನಾನು ಮನವಿ ಮಾಡ್ತೀನಿ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಶಾಸಕರಿಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ ಸಚಿವರು ಏನು ಉತ್ತರ ಅಂತಂದರೆ ಸಚಿವರು ಏನ್ಪಾ ಅವತ್ತು ಕಾರಣ ಕೇಳಿ ನೋಟಿಸ್ ಕೊಡತ್ತರ ಅದಕ್ಕೆ ಯಾವ್ದು ನೋಟಿಸ್ ಕೊಟ್ಟಿರಂಗಿಲ್ಲ ಅದು ಒಂದು ಡಿ ಪಿ ಸಭೆಯಲ್ಲಿ ನಾನು ಹೇಳಿದ ಮೇಲೆ ಮಕ್ಕಳ ಆಯೋಗದ ಅಧ್ಯಕ್ಷ ನಾಗನ್ ಗೌಡರಿಗೆ ನಾನು ಪತ್ರ ಬರಿತೀನಿ ಈ ರೀತಿ ಆಗಿರುತ್ತೆ ಹಾಗಾಗಿ ಅಂತ ಕ್ರಮ ಜರುಗಿಸಬೇಕಂದ್ರೆ ಅವರು ನೋಟಿಸ್ ಇಶ್ಯೂ ಮಾಡ್ತಾರೆ ಜಿಲ್ಲಾ ಪಂಚಾಯತಿ ಸಿಒ ಬಿಒ ಮತ್ತು ಗುರುಮಿಡ್ಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಆ ಸರ್ಕಲ್ ಇನ್ಸ್ಪೆಕ್ಟರ್ ಅವತ್ತು ಮಹಿಳಾ ಆಯೋಗದಿಂದ ನೋಟಿಸ್ ಓದಾಗ್ಲಿಂದ ಇವತ್ತಿನ ತನ ನಾನು ಯಾವುದೇ ಫೋನ್ ಮಾಡಿದ್ರು ಸಹ ನನಗೆ ಯಾವ ತರದ್ದು ಸ್ಪಂದನೆ ಇಲ್ಲ ಸರ್ಕಾರ ಕೊಟ್ಟಿರ್ತಕ್ಕಂಥ ಆಪ್ತ ಸಹಾಯಕನ ಮುಖಾಂತರ ನನ್ನ ಕ್ಷೇತ್ರದಲ್ಲಿ ಇಲ್ಲಾರ್ದಾಗ ಫೋನ್ ಮಾಡಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ನನ್ನ ಆಪ್ತ ಸಹಾಯಕ ನೀನ್ ಫೋನ್ ಅಂತ ತಿಳ್ಕೊಂಡು ಹೇಳ್ತಾನೆ ಅಧ್ಯಕ್ಷರೇ ಅದೇನು ಇದು ನನ್ನ ಪರಿಸ್ಥಿತಿ ಇದು ಇವತ್ತು ಏನ್ ತೊಂಬತ್ತು ಟ್ಯಾಕ್ಟರ್ ಗುರುಮಿಟ್ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಲಿಮಿಟೆಡ್ ತೊಂಬತ್ತು ಟ್ರಾಕ್ಟರ್ ಗಳು ರಾತ್ರಿ ಅಂತ ಕೊಡ್ತಾರೆ ಹೋಗ್ತಾ ಹದಿನೈದು ಸಾವಿರ ರೂಪಾಯಿ ಒಂದೊಂದು ಟ್ರಾಕ್ಟರ್ ಗೆ ಮಾಮ್ ತಗೋತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ಬ ಆಗಿ ನಾನು ಕೇಳಿದ್ರೆ ಒಬ್ಬನೇ ತಿನ್ನಂಗಿಲ್ಲ ಯಾರು ತಿಂತಾರ್ಯಾಕಿರ್ಸಿ ಉಗಿತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲಾರ ಇವೆಲ್ಲ ಕೆಲಸ ಆಗ್ತದೆ ತಿಳ್ಕೊಂಡು ಹಾಗಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಪೂರಾ ದುಡ್ಡಿಗೆ ಬಿದ್ದಿದ್ದಾರೆ ನನ್ನ ವೈಯಕ್ತಿಕವಾಗಿ ತೋಜಾವಧಿ ಮಾಡ್ತಾ ಇದ್ದಾರೆ ನಾನು ಮೊನ್ನೆ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದೀನಿ ಈ ರೀತಿ ಅಂತ ಅಧಿಕಾರಿಗಳು ಅಂತ ಗೊತ್ತಾದ್ರೆ ನಾನು ಕೆಲಸ ಮಾಡಕ್ಕಾಗಂಗಿಲ್ಲ ಆಗಂಗಿಲ್ಲ ರಾಜೀನಾಮೆ ಕೊಡ್ತಕ್ಕಂತ ಹಂತಕ್ಕೆ ಬಂದ ಬಂದಿದ್ದೀನಿ ಅಧ್ಯಕ್ಷರೇ ಇದನ್ನು ತಮ್ಮ ಗಮನಕ್ಕೂ ನಾನು ತಂದಿದ್ದೀನಿ ಮಾನ್ಯ ಗೃಹ ಮಂತ್ರಿಗಳಿಗೆ ಹೋಗಿ ಮನವಿ ಸಲ್ಲಿಸಿದ್ದೀನಿ ನಾನು ಮಾಡಿ ಇದಕ್ಕೆ ಅಂತ ಕೊಡ್ತಾರೆ ನ್ಯಾಯ ಕೊಡಿಸ್ಬೇಕು ಇಲ್ಲದೆ ಹೋದ್ರೆ ಇವತ್ತು ನಾನು ಇಲ್ಲಿದ್ದೀನಿ ಅಧ್ಯಕ್ಷರೇ ಇನ್ನೊಬ್ರು ಇಲ್ಲಿಗೆ ಬರ್ತಾರೆ ಎಲ್ಲರಿಗೂ ಈ ಪರಿಸ್ಥಿತಿ ಬರುತ್ತೆ ಅಧಿಕಾರಿಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಶರಣಗೌಡ ಕುಂದೂರ್ ಅವರು ನನ್ ನನಗೆ ಪರ್ಸನಲ್ ಆಗಿ ಎರಡು ಸರಿ ಮನೆಗೆ ಬಂದಿದ್ರು ಎರಡು ಸರಿ ಮನೆಗೆ ಬಂದು ಈ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ ಆ ಇನ್ಸ್ಪೆಕ್ಟ್ರು ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋ ಮಟ್ಕ ದಂಧೆ ಇದಕ್ಕೆಲ್ಲ ಅಫ್ತಾ ವಸೂಲಿ ಮಾಡ್ತಾರೆ ಅಂತೇಳಿ ಅಲ್ಲಿ ಮೂರ್ನಾಲ್ಕು ಕೊಲೆಗಳು ಆಗಿದೆ ಅರಣ್ಯಾಧಿಕಾರಿಗಳ ಕೊಲೆನೂ ಆಗಿದೆ ಪತ್ರಿಕೆಯಲ್ಲಿ ಬಂದಿದೆ ನೋಡಿ ಅರಣ್ಯಾಧಿಕಾರಿ ಕೊಲೆ ಶಾಪುರದಲ್ಲಿ ಹಣ ಇದು ಇದೆಲ್ಲ ಇಷ್ಟೆಲ್ಲ ಬಂದರೂ ಕೂಡ ಆ ಕೆ ಡಿ ಪಿ ಸಭೆಯಲ್ಲಿ ಅವರು ಮಾತಾಡಿರೋದು ಅಲ್ಲೂ ಅವ್ರಿಗೆ ಪ್ರತ್ಯುತ್ತರ ಕೊಡ್ತಾಯಿದ್ದೆ ಶಾಸಕರಿಗೆ ಅಂದರೆ ಇವರು ಎಲ್ಲೆಲ್ಲಿ ಈಗ ನನ್ನ ಭೇಟಿ ಮಾಡಿದ್ದಾರೆ ಡಾಕ್ಟರ್ ಪರಮೇಶ್ವರ್ ಅವ್ರು ಭೇಟಿ ಮಾಡಿದ್ದಾರೆ ತಮ್ಮನ್ನು ಭೇಟಿ ಮಾಡಿದ್ದಾರೆ ಪೊಲೀಸ್ ಅಧಿ ಅಧಿಕಾರಿಗಳನ್ನೆಲ್ಲ ಭೇಟಿ ಮಾಡಿದ್ದಾರೆ ಇಷ್ಟಾದರೂ ಶಾಸಕರಿಗೆ ನ್ಯಾಯ ಸಿಕ್ಕಲ್ಲ ಅಂದರೆ ಇನ್ನೆಲ್ಲಿ ಹೋಗ್ಬೇಕು ಅವ್ರು ಹೇಳಿ ನಾನು ಮಾನ್ಯ ಗೃಹ ಸಚಿವರು ಹೇಳ್ತೀನಿ ಇಮಿಡಿಯೇಟ್ ಆಗಿ ಅವ್ರನ್ನೇ ಸಸ್ಪೆಂಡ್ ಮಾಡಿ ಒಂದು ಮೆಸೇಜನ ಹೋಗ್ಲಿ ಒಂದು ಮೆಸೇಜ್ ಹೋಗ್ಲಿ ಅವ್ನು ತನಿಖೆ ಮಾಡಿ ಸರಿ ಇದ್ರೆ ಅಲ್ಲೇ ಹಾಕಿ ಅಟ್ರೆ ಅವ್ನು ಸರಿ ಇದ್ರೆ ಅಲ್ಲೇ ಹಾಕಿ ನೀವು ಅವನ ಇನ್ನೂ ಗೌರವ ಜಾಸ್ತಿ ಆಗ್ತಾ ಇದೆ ತಕ್ಷಣ ಸಪೋರ್ಟ್ ಕೊಲೆ ಮೂರ್ ಕೊಲೆ ಆಗಿದೆ ಅವನ ಏರಿಯಾ ರೇಪ್ ಕೇಸ್ ಆದ್ರೆ ನೋಡೋಣ ಕರೆಕ್ಟಾಗಿ ಆಗಿದೆ ನೋಡ್ಗಮ್ಮ ಅಂತ ಹೇಳ್ತಾನೆ ಇದೆಲ್ಲ ಏನು ನಮಗೆ ಆದ್ರೆ ನಾಳೆ ನಾವು ಒಂದನ್ನ ವಿರೋಧ ಪಕ್ಷಕ್ಕೆ ಬರೋರೆ ವಿರೋಧ ಪಕ್ಷ ಆಡಳಿತ ಪಕ್ಷ ಇರೋಂತದ್ದು ಅದು अमायಕ रावಟರ ನಾವು ಶಾಸಕರು ರಕ್ಷೆ ಮಾಡೋದಿಲ್ಲ ಶಾಸಕರು ಸ್ವಾಭಿಮಾನಕ್ಕೆ ಮಾನ್ಯ ಮಂತ್ರಿಗಳು ಮಾನ್ಯ ಅಧ್ಯಕ್ಷರೇ ಒಂದು ಗೆಳೆಯ ಶರಣ್ ಗೌಡ ಕಂದ್ಕೂರಿಗೆ ನಾನು ಸಲಹೆ ಕೊಡ್ತಕ್ಕಂಥದ್ದು ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ನೀವು ರಾಜೀನಾಮೆ ಕೊಡುವಂಥ ಮಾತಾಡೋದು ಬೇಡ ಒಬ್ಬ ಅಧಿಕಾರಿಗೋಸ್ಕರ ತಾವು ಶಾಸಕರು ಸಾವಿರಾರು ಜನ ಮತದಾರರು ತಮ್ಮನ್ನು ಆರಿಸಿ ಇಲ್ಲಿ ಕಳಿಸಿದ್ದಾರೆ ಒಬ್ಬ ಅಧಿಕಾರಿಗೋಸ್ಕರ ನಾನು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಆಡೋದು ಬೇಡ ಈ ಅಧಿಕಾರಿ ಯಾರಿದ್ದಾರೆ ಮಾನ್ಯ ಅಧ್ಯಕ್ಷರೇ ಸಂಜೀವ್ ಕುಮಾರ್ ಅಂತಕ್ಕಂಥ ಒಬ್ಬ ಇನ್ಸ್ಪೆಕ್ಟ್ರು ಗುರುಮಿಟ್ಕಾಲ್ ಪೊಲೀಸ್ ಠಾಣೆಯಲ್ಲಿ ಅವರಿಗೆ ಈಗಾಗಲೇ ನಾವು ನೋಟಿಸ್ ಕೊಟ್ಟಿದ್ದೇವೆ ಕರ್ನಾಟಕ ರಾಜ್ಯ ಪೊಲೀಸ್ ಶಿಸ್ತು ನಡವಳಿಕೆಗಳ ಅಡಿಯಲ್ಲಿ ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ ಆ ನೋಟಿಸ್ ಈಗೇನು ಅವರು ರಿಪ್ಲೈ ಕೊಡ್ತಾರೆ ಅದರ ಆಧಾರದ ಮೇಲೆ ಮುಂದಿನ ಕ್ರಮ ತಗೊಳ್ತೇವೆ ಯಾವುದೇ ಕಾರಣಕ್ಕೂ ನಿಮಗೆ ತೊಂದರೆ ಆಗೋ ರೀತಿಯಲ್ಲಿ ಆ ಅಧಿಕಾರಿ ತೊಂದರೆ ಮಾಡುವಂತ ರೀತಿಯಲ್ಲಿ ಮಾಡೋದಕ್ಕೆ ಬಿಡೋದಿಲ್ಲ ಅವರು ಖಂಡಿತವಾಗಿ ನಮಗೇನು ಈ ಶಿಸ್ತಿನ ಇದರಲ್ಲಿ ನಾವು ನೋಟಿಸ್ ಕೊಟ್ಟಿದ್ದೇವರ ಉತ್ತರ ಕೊಟ್ಟ ಮೇಲೆ ನಮಗೂ ಕೂಡ ಇಲಾಖೆಯಿಂದ ಮಾಹಿತಿಗಳನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ